ಸ್ನೇಹಿತರೆ ಈಗ ನಾಗರ ಪಂಚಮಿ ಮಾರನೇ ದಿವಸ ಶ್ರೀಯಾಳ ಪೂಜೆ ಅಂತ ಹೇಳ್ತೀವಿ ಆ ಪೂಜೆಯ ಹಿನ್ನೆಲೆ ಏನು ಈ ಪೂಜೆಯನ್ನು ಯಾಕೆ ಮಾಡ್ತಾರೆ ಎಲ್ಲವನ್ನ ಸರಳವಾಗಿ ಶ್ರೀಯಾಳ ಸೃಷ್ಟಿ ಅಂತನೇ ಆಚರಣೆಯನ್ನು ಮಾಡ್ತೀವಿ ಈ ಆಚರಣೆಗೆ ಒಂದು ಬಹಳನೇ ಮಹತ್ವದ ಏನು ಅದರ ಹಿನ್ನೆಲೆ ಎಲ್ಲವನ್ನು ಸರಳವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಈ ಶ್ರೀಯಾಳ ಸೃಷ್ಟಿ ದಿನ ವಿಶೇಷವಾಗಿ ಒಂದು ಹೆಣ್ಣು ದೇವರನ್ನು ಮಾಡ್ತೀವಿ ಆಕೆಯ ತೊಡೆಯ ಮೇಲೆ ಏಳು ಮಕ್ಕಳನ್ನು ಕೂಡಿಸ್ತೀವಿ ಕೂಡಿಸಿ ಮುಂದೆ ಶಿವಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಅದು ಒಂದು ವಿಶೇಷವಾದ ಒಂದು ಕಥೆ ಕೂಡ ಅದಕ್ಕೆ ಇದು ಯಾರ ಮನೆಯಲ್ಲಿ ಪದ್ಧತಿ ಇದೆ ಅವ್ರು ಮಾಡ್ಬೋದು ಇಲ್ಲ ಆ ದಿನ ಷಷ್ಠಿ ಅದ ಆ ದಿನ ನಾವು ಕೂಡ ಮಾಡ್ತೀವಿ ಅನ್ನೋರು ಯಾರು ಬೇಕಾದರೂ ಮಾಡ್ಬೋದು ಈ ಆಚರಣೆ ಮಾಡೋದರಿಂದ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದಂತ ಭಾಳ ಸರಳದ ಒಂದು ಹೆಣ್ಣು ದೇವರನ್ನು ಮಾಡಿ ಏಳು ಮಕ್ಕಳನ್ನು ಮಾಡಿ ಆಕೆಯ ತೊಡೆ ಮೇಲೆ ಕೂತ ಹಾಗೆ ಮಾಡಿ ಮುಂದೆ ಒಂದು ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಶಿವಲಿಂಗಕ್ಕೂ ಗೆಜ್ಜೆ ವಸ್ತ್ರವನ್ನು ಏರಿಸಿ ದೇವಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಏರಿಸಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ಏನೇನು ನೈವೇದ್ಯ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಯಾರು ಹೊಸದಾಗಿ ಮದುವೆ ಆಗಿದ ಅವರಿಗೂ ಕೂಡ ವಿಧಿವಿಧಾನಗಳದ ಅದನ್ನು ಕೂಡ ನಾನು ಈಗ ಹೇಳ್ತೇನಂತ ಇದರ ಹಿನ್ನೆಲೆಯಾಗಿ ಒಂದು ಸುಂದರವಾದ ಕಥೆ ಅದ ಅದನ್ನು ಹೇಳ್ತೀನಿ ಒಂದು ಊರಿನಲ್ಲಿ ಒಬ್ಬ ಶಿವಭಕ್ತನಿರ್ತಾನೆ ಆ ಊರಿನೊಳಗೆ ಭಾಳ ಬರ ಬಂದುಬಿಟ್ಟಿರ್ತದೆ ನೀರಿಗೆ ಭಾಳ ತ್ರಾಸಾಗ್ಬಿಟ್ಟಿರ್ತದೆ ಆ ಸಮಯದೊಳಗೆ ಏನು ಮಾಡ್ತಾನೆ ಊರಿನವ್ರಿಗೆಲ್ಲ ಸಹಾಯ ಆಗಲಿ ಅಂತಿಕೊಂಡು ಕೆರೆಯನ್ನು ಕಟ್ಟಿಸ್ತಾನೆ ಒಂದು ಅವನ ಕುಟುಂಬಕ್ಕೆ ಸ್ವಲ್ಪ ಹೆಚ್ಚಿಗೆ ಅಂದರೆ ಆದಾಯ ಬರ್ತಿರ್ತದೆ ಹಿಂಗಾಗಿ ಅವ ಏನು ಮಾಡ್ತಾನೆ ಒಂದು ಕೆರೆಯನ್ನು ಕಟ್ಟಿಸಿ ಇನ್ನು ಊರಿನವ್ರಿಗೆಲ್ಲ ಸಹಾಯ ಮಾಡೋಣ ಅಂಥೇಳಿ ಒಂದು ಕೆರೆಯನ್ನು ಕಟ್ಟಿಸ್ತಾನೆ ಆ ಕೆರೆಯನ್ನು ಕಟ್ಟಿಸಿದ ಮೇಲೆ ಎಲ್ಲ ರೀತಿಯಿಂದ ಪೂಜೆ ಮಾಡಿದರೂ ನೀರೇ ಬರುವುದಿಲ್ಲ ಇಷ್ಟೇ ಪ್ರಯತ್ನ ಪಟ್ಟರೂ ನೀರೇ ಬರುವುದಿಲ್ಲ ಆಗ ಅವನ ಕನಸಿನೊಳಗೆ ಶಿವ ಬಂದು ಏನು ಮಾಡ್ತಾನೆ ಒಂದು ಚೊಚ್ಚಲು ಗಂಡಸ ಮಗನ ಒಂದು ಬಲಿಯನ್ನು ಕೊಟ್ಟರೆ ನಾವು ಒಂದು ಕೆರೆಗೆ ನೀರು ಬರ್ತದೆ ಅಂತ ಹೇಳಿ ಆಗ ಅವು ವಿಚಾರ ಮಾಡ್ತಾನೆ ಬೇರೆ ಊರಿನಲ್ಲಿರುವಂಥ ಬೇರೆ ಮಕ್ಕಳನ್ನು ಯಾಕೆ ಬಲಿ ಕೊಡಬೇಕು ನನ್ನ ಮನೆಯಲ್ಲಿರುವಂಥ ನನ್ನ ಮೊಮ್ಮಗನನ್ನ ನಾನು ಬಲಿ ಕೊಟ್ಬಿಟ್ರೆ ಆಯಿತು ಅಂತಿಕೊಂಡು ಯೋಚನೆ ಮಾಡಿ ಅವ ತನ್ನ ಸೊಸೆಯನ್ನು ತವ್ರ ಮನೆಗೆ ಕಳಿಸ್ತಾನಂತ ತವ್ರ ಮನೆಗೆ ಕಳಿಸಿ ಆ ಒಂದು ತನ್ನ ಮೊಮ್ಮಗನನ್ನು ಆ ಒಂದು ಕೆರೆಗೆ ಬಲಿ ಕೊಡ್ತಾನಂತ ಬಲಿ ಕೊಟ್ಟಮೇಲೆ ಆ ಕೆರೆ ತುಂಬ ತುಳುಕ್ಲಿಕ್ಕೆ ಬಿಡ್ತದಂತ ಊರವ್ರಿಗೆಲ್ಲ ಸಂತೋಷವಾಗಿಬಿಡ್ತದೆ ನೀರು ಬಳಸ್ಲಿಕ್ಕೆ ಶುರು ಮಾಡಿಬಿಡ್ತಾರಂತ ನಂತರ ಸ್ವಲ್ಪ ದಿವಸ ಆದಮೇಲೆ ಸೊಸೆ ಮನೆಗೆ ಬರ್ತಾಳೆ ಸೊಸೆ ಮನೆಗೆ ಬಂದು ತನ್ನ ಮಗನ ಕೇಳ್ತಾಳೆ ಅಂತ ಎಲ್ಲಿದ್ದ ನನ್ನ ಮಗ ಅಂಥೇಳಿ ಎಷ್ಟು ಹುಡುಕಿದ್ರೂ ಮಗನಿಗೆ ಸಿಗೋದಿಲ್ಲ ಆಕೆ ಆ ಮಗನಿಗೆ ಬುತ್ತಿಯನ್ನು ಕಲಿಸ್ತಿರ್ತಾಳಕಿ ಮಗನಿಗೆ ಬುತ್ತಿಯನ್ನು ಕಲಿಸಿ ಊಟ ಮಾಡಿಸ್ತಿರ್ತಾಳೆ ಬುತ್ತಿಯನ್ನು ಕಲಿಸ್ಕೊಂಡು ಬಂದು ಹುಡುಗನನ್ನು ಎಲ್ಲ ಕಡೆ ಹುಡುಕ್ತಾಳೆ ಎಲ್ಲೂ ಸಿಗೋದಿಲ್ಲ ಆವಾಗ ಇದ್ದ ವಿಷಯ ಆಕೆಗೆ ತಿಳಿತದೆ ಆಗ ಆ ಒಂದು ಮಗನನ್ನು ಕಳ್ಕೊಂಡ ವಿರಹದಿಂದ ತಾಯಿ ನೆಲಕ್ಕೆ ಬಿದ್ದು ಒಂದು ಕಾಳು ನೀರು ಕೊಡೋದಿಲ್ಲ ಯಾ ಶಿವನನ್ನಿಗೋಸ್ಕರ ನೀನು ನನ್ನ ಮಗನ ಮಾಪಕ್ಕೆ ಬಲಿ ಕೊಟ್ಟರೋ ಆ ಶಿವನೇ ನನ್ನ ಮಗನನ್ನು ಬದುಕಿಸ್ಕೊಡ್ಬೇಕು ಅಂಥೇಳಿ ಪಾರ್ವತೀದೇವಿಯನ್ನು ಆಕೆ ಪರಿಪರಿಯಾಗಿ ಬೇಡ್ಕೊಳ್ತಾಳಂತ ಇದರಿಂದ ಪಾರ್ವತೀದೇವಿಗೆ ತಾಯಿಯಾದಂಥ ಪಾರ್ವತಿಗೆ ಆ ಸಂಕಟವನ್ನು ನೋಡಲಿಕ್ಕಾಗಲಾರದೆ ಆಕೆಗೆ ವರವನ್ನು ಕೊಡ್ತಾಳಂತೆ ಏಳು ಮಕ್ಕಳ ತಾಯಿಯಾಗು ಅಂಥೇಳಿ ನಂತರ ಶಿವನು ಕೂಡ ಪ್ರತ್ಯಕ್ಷನಾಗಿ ಆಕೆಯ ಮಗನನ್ನು ಬದುಕಿಸ್ಕೊಡ್ತಾನಂತೆ ಆ ದಿನ ಷಷ್ಠಿ ಆಗಿತ್ತು ಆ ಮಗನೇ ಸಿರಿಯಾಳ ಅದಕ್ಕೆ ಆ ಷಷ್ಠಿಯನ್ನು ಸಿರಿಯಾಳ ಸೃಷ್ಟಿ ಅಂತ ಆಚರಣೆಯನ್ನು ಮಾಡ್ತಾರೆ ಆ ಒಂದು ನೆನಪಿಗಾಗಿ ದೇವಿಯನ್ನು ಏಳು ಮಕ್ಕಳನ್ನು ಮಾಡಿ ಶಿವನನ್ನು ಮಾಡಿ ಆ ದಿನ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಮನೆಯಲ್ಲಿ ಗಂಡಸು ಮಕ್ಕಳಿಗೆ ಬಹಳ ಒಳ್ಳೆಯದಾಗ್ತದೆ ಅಂಥೇಳಿ ಆಕೆಯನ್ನು ಈ ರೀತಿಯಾಗಿ ಗೆಜ್ಜೆ ವಸ್ತ್ರ ಹೂವನ್ನು ಎಲ್ಲ ಇರಿಸಿ ಪೂಜೆಯನ್ನು ಮಾಡಿ ಮೊಸರುವನ್ನು ಬುತ್ತಿ ಮತ್ತು ಶಾವಿಗೆ ಪಾಯಸವನ್ನು ನೈವೇದ್ಯ ಮಾಡ್ತಾರೆ ನಂತರ ಮಕ್ಕಳಿದ್ದ ಮನೆಗೆ ಐದು ಮಂದಿ ಮನೆಗೆ ಈ ಬಿರಿಸೋದು ಅಂತ ಹೇಳ್ತಾವೆ ನಾವು ಬಿರಿಸ್ತೇವೆ ಅಂತಂದರೆ ಏನು ಒಂದು ಬಟ್ಟಲಲ್ಲಿ ಶಾವಿಗೆ ಪಾಯಸ ಇನ್ನೊಂದು ಬಟ್ಟಲಲ್ಲಿ ಮೊಸರನ್ನ ಸ್ವಲ್ಪ ಉಪ್ಪಿನಕಾಯಿ ಮಕ್ಕಳಿದ್ದ ಮನೆಗೆ ಹೋಗಿ ಕೊಟ್ಟು ಬರಬೇಕು ಅಂದರೆ ಯಾರು ಹೊಸದಾಗಿ ಮದುವೆ ಆಗಿರ್ತದೆ ಅವ್ರು ಬಿರಿಸಿ ಬರ್ತಾರೋ ಅವರಿಗೆ ಮುಂದೆ ಮಕ್ಕಳು ಸಂತತಿ ಎಲ್ಲ ಒಳ್ಳೆಯದಾಗ್ತದೆ ಐದು ಮನೆಗೆ ಬಿರಿಸೋದ್ರಿಂದ ಹುಟ್ಟುವ ಮಕ್ಕಳು ಅವ್ರಿಗೆ ಹುಟ್ಟುವ ಮಕ್ಕಳಿಗೆ ಆಯುಷ್ವಂತರಾಗಿರ್ತಾರೆ ಅಂಥೇಳಿ ಅದಕ್ಕಾಗಿ ಮೊದಲೇ ವರ್ಷ ಐದು ಮನೆಗೆ ಬಿರಿಸಿಸ್ತಾರೆ ಎರಡನೇ ವರ್ಷ ಹತ್ತು ಮನೆಗೆ ಹೀಗೆ ಕೊನೆ ವರ್ಷ ಇಪ್ಪತ್ತೈದು ಮನೆಗೆ ಮೊದಲೇ ವರ್ಷ ಶಾವಿಗೆ ಪಾಯಸ ಮೊಸರನ್ನ ಉಪ್ಪಿನಕಾಯಿ ಅಷ್ಟೇ ಎರಡನೇ ವರ್ಷ ಗಿಲ್ಗಂಜಿ ಮಾಡಿ ಬಿರಿಸ್ತಾರೆ ಅದೇನೇ ಮುಂದಿನ ವರ್ಷ ಹತ್ತು ಮನೆ ಇಪ್ಪತ್ತು ಮನೆ ಈ ರೀತಿ ಹದಿನೈದು ಮನೆ ಈ ರೀತಿಯಾಗಿ ಐದು ವರ್ಷದಲ್ಲಿ ಇಪ್ಪತ್ತೈದನೇ ಇಪ್ಪತ್ತೈದು ಮನೆಗೆ ಮಾಡಿ ಕೊನೆ ವರ್ಷ ಮುಗಿಸ್ತಾರೆ
ಜೊತೆಗೆ ಅವ್ರ ಮನೆಯಲ್ಲಿರುವಂಥ ಮುತ್ತೈದೆಗೆ ಉಡಿ ತುಂಬಿ ಅರಿಶಿನ ಕುಂಕುಮ ಕೊಟ್ಟು ಉಡಿಯನ್ನು ತುಂಬಿ ಬರಬೇಕು. ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ಮನೆಯ ಮಕ್ಕಳನ್ನು ದೇವಿ ಕಾಪಾಡ್ತಾಳೆ ಅಂತ ಹೇಳಿ ಪ್ರತೀತಿ. ಅದಕ್ಕಾಗಿ ಈ ಪೂಜೆಯಿಂದ ಸಿರಿಯಾಳ ಷಷ್ಠಿ ದಿವಸ ಪೂಜೆಯನ್ನು ಮಾಡ್ತಾರೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.